ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಸಂಘಟನಾ ಪರ್ವ ರಾಜ್ಯ ಮಟ್ಟದ ಕಾರ್ಯಗಾರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ, ಬಿವೈ ರಾಘವೇಂದ್ರ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಪ್ರಮುಖರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅತ್ಯಂತ ತಳಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ಭೀಕರ ನೆರೆ ಉಂಟಾಗಿದೆ. ರೈತರ ಬೆಳೆಗಳು ಸಂಪೂರ್ಣ ನೆಲಕಚ್ಚಿವೆ. ಆದರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆ ಬಗ್ಗೆ ಮಾತಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕುಟುಕಿದ್ರು. ಈ ಕರ್ನಾಟಕದ ಇತಿಹಾಸದಲ್ಲೇ ಇಂತಹ ಕೆಟ್ಟ ಮುಖ್ಯಮಂತ್ರಿಯನ್ನು ನಾನು ನೋಡೇ ಇಲ್ಲ ಎಂದು ಗುಡುಗಿದ್ರು. ಸಿಎಂ ಉಪಚುನಾವಣೆಯಲ್ಲಿ ಬಿಜಿ ಇದ್ದಾರೆ. ಆದರೆ ಶಿಗ್ಗಾವಿ ಮತ್ತು ಸಂಡೂರು ಈ ಬಾರಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುತ್ತದೆ. ಅಧಿಕಾರಕ್ಕೋಸ್ಕರ ಪಕ್ಷ ಬದಲಾಯಿಸೋ ಕಾಂಗ್ರೆಸ್ ಜನಗಳ ಮಧ್ಯೆ ನಾವು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಗೆಲ್ಲಿಸಲಿದ್ದೇವೆ ಎಂದು ಮಾತನಾಡಿದರು. ರಾಜ್ಯದ ಜನರ ಶಾಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ. ಇದೇ ಕಾರಣಕ್ಕೆ ಗೆಲುವು ಅವರಿಂದ ದೂರ ಓಡಲಿದೆ ಎಂದು ಗುಡುಗಿದರು. ಭಾಜಪದಲ್ಲಿ ಇವತ್ತು ಏನು ಸಂಘಟನಾ ಪರ್ವ ಒಂದು ವಿಶಿಷ್ಟವಾಗಿ ನಡೀತಾ ಇರತಕ್ಕಂಥದ್ದು. ಹೊಸ ದೇಶದ ಯಾವುದೇ ರಾಜಕೀಯ ಪಕ್ಷದಲ್ಲಿ ಈ ರೀತಿ ವಿಶಿಷ್ಟವಾಗಿ ಒಂದು ಸಂವಿಧಾನ ಬದ್ಧವಾಗಿ ಈ ರೀತಿ ಒಂದು ಅಭಿಯಾನ ಯಾವುದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದನ್ನ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ನಮ್ಮ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರ ಒಂದು ಕರೆಯ ಮೇರೆಗೆ ಒಂದು ಯಶಸ್ವಿಯಾಗಿ ಈಗಾಗಲೇ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಸಕ್ರಿಯ ಸದಸ್ಯತ್ವ ಅಭಿಯಾನ ಕೂಡ ನಡೀತಾ ಇದೆ. ಪ್ರತಿ ಮಂಡಲದ ಪ್ರತಿ ಬೂತ್ ನಲ್ಲಿ ಪ್ರತಿ ಬೂತ್ ನಲ್ಲಿ ಕನಿಷ್ಠ 3 ಜನ ಸಕ್ರಿಯ ಕಾರ್ಯಕರ್ತರು ಅಂದ್ರೆ 50 ಸದಸ್ಯರನ್ನ 50ರಿಂದ 100 ಸದಸ್ಯರನ್ನ ನೋಂದಣಿ ಮಾಡಿರತಕ್ಕಂತ ಸಕ್ರಿಯ ಸದಸ್ಯರು ಪ್ರತಿ ಬೂತ್ ನಲ್ಲಿ ಕನಿಷ್ಠ 3 4 5 ಜನ ಸಕ್ರಿಯ ಕಾರ್ಯಕರ್ತರು ಈಗಾಗಲೇ ಸದಸ್ಯತ್ವ ನೋಂದಣಿಯನ್ನ ಈಗ ಮಾಡಿರತಕ್ಕಂತದ್ದು. ತಮಗೆಲ್ಲ ತಿಳಿದಿರೋ ಹಾಗೆ ಬರುವಂತ ನವೆಂಬರ್ 15ನೇ ತಾರೀಕುವರೆಗೂ ಸಹ ಈ ಒಂದು ಸಕ್ರಿಯ ಸದಸ್ಯತ್ವ ನೋಂದಣಿಯನ್ನು ಕೂಡ ಇವತ್ತು ಮುಂದುವರಿಸತಕ್ಕಂತ ಒಂದು ಯೋಜನೆ ಈಗಾಗಲೇ ನಿಮಗೆಲ್ಲ ತಿಳಿದಿರತಕ್ಕಂತ ವಿಚಾರ. ಇದು ನಡುವೆ ಇವತ್ತು ಸಂಘಟನಾ ಪರ್ವ ಈಗಾಗಲೇ ರಾಜ್ಯದ 58,000 ಬೂತ್ಗಳಲ್ಲಿ ಈ ಒಂದು ಸದಸ್ಯತ್ವದ ಒಂದು ನೋಂದಣಿಯನ್ನು ಆಗಿದೆ. ಮುಂದಿನ ಹಂತದಲ್ಲಿ ಒಂದು ಸಂಘಟನಾತ್ಮಕ ಚಟುವಟಿಕೆಗಳು ಅಂದ್ರೆ ಪಕ್ಷದ ಒಂದು ಸಮಿತಿಗಳ ರಚನೆ ಮೊದಲ ಹಂತದಲ್ಲಿ ಆಗ್ತಕ್ಕಂಥದ್ದು. ತದನಂತರದಲ್ಲಿ ಇದೇನು ಇದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಬಗ್ಗೆ ಚರ್ಚನೆ ನಡೀತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರಿಂದ ಹಿಡಿದು ವಿರೋಧ ಪಕ್ಷ ಯಾರೂ ಕೂಡ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಹೇಳ್ತಾರೆ ಒಬ್ಬ ಶಾಸಕನಾಗಿ ತಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರೇ ಇವತ್ತು ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಆಡಳಿತದ ವೈಖರಿ ಅನ್ನೋದನ್ನೇ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಇವತ್ತು. ರೈತರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಬರಗಾಲ ಬಂದಂತ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಿದ್ದಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡ್ತಕ್ಕಂತ ಕೆಲಸ ಮಾಡಿದ್ರು. ಈಗ ರಾಜ್ಯದಲ್ಲಿ ಭೀಕರ ನೆರೆ ಇದೆ, ಮಳೆ ಹೆಚ್ಚಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತ ಬೆಳೆದಂತ ಬೆಳೆ ಭತ್ತ ಜೋಳ ರಾಗಿ ಗೋಧಿ ಹತ್ತಿ ಎಲ್ಲೂ ಕೂಡ ಇವತ್ತು ನಾಶದ ಅಂಚಿನಲ್ಲಿದೆ. ಈಗಾಗಲೇ ಅವರು ರೈತ ಬೆಳೆದಂತ ಬೆಳೆ ಇವತ್ತು ಕೈಗೆ ಸೇರ್ತಾ ಇಲ್ಲ. ಮಾರುಕಟ್ಟೆ ಬೆಲೆ ಸಿಗ್ತಕ್ಕಂಥ ದೂರದ ಮಾತು, ಅವನು ಬೆಳೆದಂತ ಬೆಳೆ
ಇಪ್ಪತ್ತ ಶೇಕಡ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕೂಡ ಅವನ ಕೈಗೆ ಸಿಗದೆ ಇರತಕ್ಕಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ರಾಜ್ಯದ ರೈತರು ಇರ್ತಕ್ಕಂಥದ್ದು. ಆಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಸಚಿವ ಸಂಪುಟಕ್ಕೆ ಕರೆ ನೀಡಿರ್ತಕ್ಕಂಥದ್ದು ಏನು, ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು. ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಹತ್ತತ್ತು ಸಚಿವರಿಗೆ ಒಂದೊಂದು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ನೀಡಿದ್ದಾರೆ. ಹತ್ತತ್ತು ಸಚಿವರನ್ನ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೂವತ್ತು ಜನ ಶಾಸಕರನ್ನ ಹಂಚತಕ್ಕಂಥ ಕೆಲಸ ಮಾಡಿದ್ದಾರೆ. ಕೇವಲ ಸಚಿವರನ್ನ ಶಾಸಕರನ್ನ ಹಂಚಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರಿಗೆ ಕೊಟ್ಟಿರ್ತಕ್ಕಂಥ ಆದೇಶ ಏನಪ್ಪಾ ಅಂತ ಹೇಳಿದ ಮುಖ್ಯಮಂತ್ರಿಗಳು, ಹಣ ಹೆಂಡವನ್ನ ಹಂಚಿ ಯಾವಾದ್ರೂ ಮಾಡಿ ಉಪಚುನಾವಣೆಯಲ್ಲಿ ತಾವು ಗೆಲ್ಲೇಬೇಕು ಅಂತೇಳಿ ಹಠವನ್ನ ತೊಟ್ಟದ್ದು ಸಿದ್ದರಾಮಯ್ಯನವರು ತಮ್ಮ ಮಂತ್ರಿಮಂಡಲದ ಸದಸ್ಯರಿಗೆ ಶಾಸಕರಿಗೆ ಅಂತ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತೇಳಿ. ಆದ್ರೆ ತಮಗೆ ಗೊತ್ತಿರಲಿ, ಈ ರಾಜ್ಯದಲ್ಲಿರ್ತಕ್ಕಂಥ ಈ ಜನವಿರೋಧಿ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ವಿರೋಧಿ ಸರ್ಕಾರ, ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ರೈತ ವಿರೋಧಿ ಸರ್ಕಾರ, ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿ ವಿರೋಧಿ ಸರ್ಕಾರ ಇತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ಜನರ ಆಕ್ರೋಶ ಕರ್ನಾಟಕ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಮೂರು ಉಪಚುನಾವಣೆಗಳಲ್ಲಿ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆದ್ದೇ ಗೆಲ್ತದೆ, ಅದನ್ನ ಯಾರು ಕೂಡ ತಡೆಯೋಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಯಾವತ್ತೂ ಕೂಡ ಅಲ್ಲಿ ಅರಳಿರಲಿಲ್ಲ, ಯಾವತ್ತೂ ಕೂಡ ಬಿಜೆಪಿ ಗೆದ್ದಿರಲಿಲ್ಲ ಎಂಎಲ್ಎ ಚುನಾವಣೆಯಲ್ಲಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಐತಿಹಾಸಿಕ ಗೆಲುವು ಈ ಬಾರಿ ಸಾಕ್ಷಿ ಆಗ್ತದೆ, ಗೆದ್ದೇ ಗೆಲ್ತೇವೆ ಅನ್ನೋ ವಾತಾವರಣ ಈಗಾಗಲೇ ಸಂಡೂರಿನಲ್ಲಿ ನಿರ್ಮಾಣ ಆಗಿದೆ. ಇನ್ನು ಚನ್ನಪಟ್ಟಣದಲ್ಲಿ ಏನು, ನಮ್ಮ ಪಕ್ಷದಲ್ಲಿ ಎಲ್ಲ ಸ್ಥಾನಮಾನಗಳನ್ನು ಪಡೆದುಕೊಂಡು ಅಧಿಕಾರಕ್ಕೋಸ್ಕರ ಬೇರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಮುಖಂಡ ಅಲ್ಲಿ ಕ್ಷೇತ್ರ ಜನರಿಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆ ಚನ್ನಪಟ್ಟಣ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಇವರಿಗೆ ತಕ್ಕ ಉತ್ತರ ನೀಡಬೇಕು, ಪಾಠ ಕಲಿಸಬೇಕು. ಇವತ್ತು ನಮ್ಮ ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತೇವೆ ಅಂತೇಳಿ ಅಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಕೂಡ ಅಲ್ಲಿ ಪಣ ತೊಟ್ಟಿರ್ತಕ್ಕಂಥದ್ದು. ಈ ರೀತಿ ಒಂದು ವಾತಾವರಣ